ಅಮಿತ್ ಶಾ ಅವರು ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಇಬ್ರು ಕೂಡ ಚುನಾವಣೆಯಲ್ಲಿ ಸೋಲಿಸ್ಬೇಕು ಅನ್ ನಿಂತವ್ರೆ ಏನ್ ತಟ್ಟೆ ಅರಿವಾಣ ಇಟ್ಬಿಟ್ಟು ಹೋಗ್ಲಿ ಹೇಳ್ತೀನಿ ನೋಡಿ ಸ್ವಾಮಿ ಈ ತರ ಮುಂದಿನ ಚುನಾವಣೆ ಲೋಕಸಭೆಯಲ್ಲಿ ಸುರೇಶ್ ಗೆಲ್ಲಂಗಿಲ್ಲ ನೋಡಿ ಇವೆಲ್ಲ ನಿಟ್ಕೊಂಡು ಕೂತವ್ರು ಅಮಿತ್ ಶಾ ನಾನು ಈಸಿನಾ ನಾನು ಸುರೇಶ್ ಅವ್ರನ್ನ ಎಲೆಕ್ಷನ್ ಬಗ್ಗೆ ನಾನು ಮಾತಾಡಲ್ಲ ಓಕೆ ಚುನಾವಣೆ ಹ್ಮ್ ಸೋಲಿಸ್ತೀನಿ ಅಂತ ಹೇಳಕ್ ನಾನ್ ಯಾರು ನಿಮ್ಮನ್ನ ನಿಮ್ಮ ಬಂದಿದ್ದಾರೆ ಬಂದೀನಿ ಅವರು ಸೋಲಿಸ್ತಾ ಇಲ್ಲ ಅವ್ರಿಗೆ ಗಿಫ್ಟ್ ಬೇಕು ಅಷ್ಟೇ ಸೋಲ್ಸೋದು ಬೇರೆ ಚುನಾವಣೆಯಲ್ಲಿ ಗೆಲುವು ಸೋಲು ಬೇರೆ ಇದು ಕೊಡ್ಬೇಕು ಅರ್ಜೆಂಟ್ ತಗೊಂಡೋಗಿ ಕೊಟ್ಬಿಡ್ಬೇಕು ಒಂದು ತಟ್ಟೆನಲ್ಲಿ ಇಟ್ಟು ಮನಿರತ್ನ ಇಲ್ಲ ಇವತ್ತು ಆರ್ ಆರ್ ನಗರದಿಂದ ಇದನ್ನ ನಿಮ್ಗೆ ದಾರೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೇಕು ಅದಕ್ಕೆ ಇಷ್ಟೊಂದು ಕೆಳಮಟ್ಟದ ಪದಗಳು ಉಪಯೋಗಿಸ್ತಾ ಇರೋದು ರಾಜರಾಜೇಶ್ವರಿ ನಗರ ಹೇಗಿದೆ ಅಂದರೆ ಒಂದು ಅರ್ಧ ಕೋಟೆ ಮುನರತ್ನ ಅವ್ರದಿನ ಅರ್ಧ ಕೋಟೆ ಬಿಜೆಪಿದು ಬಿಜೆಪಿ ಪ್ಲಸ್ ಮುಂದ್ರತ್ನ ಯಾರು ಬಂದರು ಸೋಲ್ಸಕ್ಕಾಗಲ್ಲ ಅನ್ನೋ ಚರ್ಚೆ ಇಟ್ಕೊಂಡು ಕೂತವರಪ್ಪ ನಿಮ್ಮ ಪಾರ್ಟಿಯವರು ನಿಮ್ಗೆ ಸಂಬಂಧಪಟ್ಟವರು ಈಸಿ ಟಾಸ್ಕ್ ಹೇಳಿ ನಾನು ಹೇಳೋದು ಒಂದೇ ಓಕೆ ನನ್ನ ಕ್ಷೇತ್ರದ ಮತದಾರ ದೇವ್ರುಗಳು ಮುನಿರತ್ನ ನನ್ನ ಅಕೌಂಟ್ ಕ್ಲೋಸ್ ಮಾಡಬೇಕು ಅಂದ್ರೆ ಅವರೇ ಕ್ಲೋಸ್ ಮಾಡಬೇಕು ಡಿ ಕೆ ಸುರೇಶ್ ಕರ್ ಸಾಧ್ಯ ಇಲ್ಲ ಇವ್ರು ಯಾರು ಇವರು ಯಾರು ಇವರು ಸಂಸದರು ಬೆಂಗಳೂರು ವ್ಯಕ್ತಿಯ ಹಣೆಬರ ಬರೆಯಂಗಿದ್ರೆ ದೇವ್ರು ಇವ್ರ ಹಣೆಬರನು ಬರೀತಾ ಇರ್ತಾನೆ ಒಂದು ವ್ಯಕ್ತಿನ ತೇಜವದ್ದೆ ಮಾಡಲ್ಲ ರಾಜಕೀಯ ಮಾಡೋದು ಬಂದು ನಿಂತ್ಕೊಂಡ್ಲಿ ನಿನ್ ಸಾಧನೆ ಇದು ನನ್ನ ಸಾಧನೆ ಇದು ನಾನು ನಾನಿಷ್ಟು ಮಾಡಿದಿ ನೀನಿಷ್ಟ್ ಮಾಡಿದ್ಯಾ ಪ್ರೋಗ್ರೆಸ್ ಕಾರ್ಡ್ ಕೊಡೋಣ ಜನರಿಗೆ ನಾನೊಂದು ಬುಕ್ಲೆಟ್ ಕೊಡ್ತೀನಿ ನೀವೊಂದು ಬುಕ್ಲೆಟ್ ಕೊಡಿ ಜನ ಮಾರ್ಕ್ಸ್ ಕೊಡ್ಲಿ ಆ ಮಾರ್ಕ್ಸ್ ಒಳಗಡೆ ನಿಮ್ಗೆ ಹೈಯೆಸ್ಟ್ ಮಾರ್ಕ್ಸ್ ಕೊಟ್ರೆ ನೀವೇ ಇಟ್ಕೊಳ್ಳಿ ನೀವ್ ಏನ್ ಕೊಡ್ತೀರಿ ಜನರ ಮುಂದೆ ಇಟ್ಕೊಳ್ಳಿ ಒಂದ್ ಮೈಕ್ನ ಏನೈತೆ ನೀವು ನನ್ನ ಬಗ್ಗೆ ಮಾತಾಡಕ್ಕೆ ಹೇಳಿ ನೋಡೋಣ ಸರಿಯೇ ಒಂದು ವರ್ಡ್ ಹೇಳಿ ನೋಡೋಣ ಸರಿ ಸುಮಾರು ಇಬ್ರು ಕೂಡ ಸೇಮ್ ಅವಧಿಯಲ್ಲಿ ಅವರು ಸಂಸದರು ನೀವು ಶಾಸಕರು ಹೌದು ಹ್ಮ್ ಇಬ್ರು ಎರಡು ಮೈಕ್ ಇಡಣ ಎರಡು ಸ್ಟೇಜ್ ಒಂದೇ ಸ್ಟೇಜ್ ಮೇಲೆ ಎರಡು ಮೈಕ್ ಇಡೋಣ ಬಹಿರಂಗ ಚರ್ಚೆ ಬಹಿರಂಗವಾಗಿ ನಾನ್ ಪಟ್ಟಿ ಕೊಡ್ತೀನಿ ಅವರು ಪಟ್ಟಿ ಕೊಡ್ಲಿ ಆರ್ ಆರ್ ನಗರಕ್ಕೆ ಡಿ ಕೆ ಸುರೇಶ್ ಏನ್ ಮಾಡಿದ್ದಾರೆ ಮುನರತ್ನವ್ರು ಏನ್ ಮಾಡಿದ್ದಾರೆ ಅಂತ ಕೊಡ್ಲಿ ಕೊಡ್ಲಿ ನೋಡೋಣ ಸವಾಲ್ ಮೇಲ್ ಸವಾಲು ಬಂದು ನಿಂತ್ಕೊಂಡು ಒಂದೇ ಸ್ಟೇಜು ಮೈಕು ಹ್ಮ್ ಹೇಳಿ ವಾರ್ಡ್ ವಾರ್ಡ್ಗೆ ಹಾಕಿದ್ರು ಪರವಾಗಿಲ್ಲ ಬೂತ್ ಮಟ್ಟದಲ್ಲಿ ಆದರೂ ಪರವಾಗಿಲ್ಲ ಮುನಿರತ್ನವ್ರು ಏನು ಅನ್ನೋ ಸತ್ವ ಪರೀಕ್ಷೆಯಲ್ಲಿ ಫಲಿತಾಂಶ ಬರೋಕೆ ಮುಂಚೆ ನಿಮ್ಮ ಮೇಲಿನ ಆರೋಪಗಳು ಬರ್ತಾವಲ್ಲ ಒಂದಿನ ಸೀರೆ ಒಂದಿನ ಒಕ್ಲಿಗ ಒಂದಿನ ಕನ್ನಡ ಇವೆಲ್ಲ ಬರ್ತಾವಲ್ಲ ಬಾಣಗಳು ಅವೇನು ಡ್ಯಾಮೇಜ್ ಆಗಲ್ಲ ಚುನಾವಣೆಯಲ್ಲಿ ನನಗೆ ನನ್ನ ಕ್ಷೇತ್ರದಲ್ಲಿ ಐದು ವರ್ಷಕ್ಕೆ ಒಂದು ಸಾರಿ ನನ್ನ ಕ್ಷೇತ್ರದ ಮತದಾರರಿಗೂ ಗೊತ್ತಿದೆ ನಮಗೆ ಒಂದು ತಿಂಗಳು ಮುನಿರತ್ನನಿಗೆ ಕಾಟ ಕೊಡ್ತಾರೆ ಇವರು ಹೌದಾ ಅವ್ರಿಗೂ ಗೊತ್ತು ನಾಲ್ಕು ವರ್ಷ ಹನ್ನೊಂದು ತಿಂಗಳು ಮುನಿರತ್ನ ಏನು ತೊಂದರೆ ಇರಲ್ಲ ಒಂದು ತಿಂಗಳು ಎಲ್ಲ ಸ್ಟಾರ್ಟ್ ಅಂತ ಒಂದು ತಿಂಗಳು ಮಾತ್ರ ಬಹಳ ಚೆನ್ನಾಗಿರ್ತದೆ ಬೆಂಗಳೂರಿನಲ್ಲಿ ಎಷ್ಟು ಕಾನ್ಸನ್ಸಿಗಳು ಅವ್ಯಾವುದು ಬೈಲಗ್ ಬರಲ್ಲ ಇದು ಮಾತ್ರ ಹ್ಮ್ ವಿಶೇಷ ಕಾಳಜಿ ಏನು ಮಾಡಕ್ಕಾಗಲ್ಲ ಅವ್ರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರುತ್ತೆ ಗೆಲ್ಲ ಹಠ ಅದು ಈಗ ಗೆಲ್ಲಿ ಗೆಲುವು ಸೋಲು ಎಲ್ರಿಗೂ ಕಟ್ಟಿಟ್ಟು ಬುತ್ತಿ ಹುಟ್ಟು ನಿಜ ಸಾವು ಖಚಿತ ಒಬ್ಬ ರಾಜಕಾರಣಿ ಶಾಸಕ ಮಾಜಿ ಶಾಸಕ ಒಬ್ಬ ಲೋಕಸಭಾ ಸದಸ್ಯ ಲೋಕಸಭಾ ಸದಸ್ಯ ಮಾಜಿ ಹಾಜಿ ಎರಡು ಇರ್ತವೆ ಹಾಲಿ ಇರ್ತವೆ ಇದು ಜೊತೆಲೇ ಇರುತ್ತೆ ಇದು ಹೋಗಲ್ಲ ಆಗ್ಲೇ ಬೇಕು ಅದರಿಂದ ಈಚೆ ಬರೋಕ್ಕಾಗೋದೇ ಇಲ್ಲ ಅನುಭವಿಸಲೇಬೇಕು ಸೋಲು ಜೊತೆಯಲ್ಲೇ ಇರುತ್ತೆ ಆದರೆ ಅದ್ರದ್ದು ದಿನಾಂಕ ಬ್ಲ್ಯಾಂಕ್ ಇರುತ್ತೆ ಆ ಡೇಟ್ ನಾವು ಫಿಲ್ ಅಪ್ ಮಾಡೋಕ್ಕಾಗಲ್ಲ ಆ ಮತದಾರ ದೇವ್ರುಗಳು ಮಾತ್ರ ಫಿಲ್ ಅಪ್ ಮಾಡೋಕ್ಕಾಗುತ್ತೆ